ಹುಟ್ಟು ಹಬ್ಬಕ್ಕೆ ಡೆವಿಲ್ ಅವತಾರದಲ್ಲಿ ಬಂದು ಸಮಸ್ತ ಅಭಿಮಾನಿ ವರ್ಗಕ್ಕೆನೇ ಒಳ್ಳೆ ಟ್ರೀಟ್ ಕೊಟ್ಟಿದ್ದಾಯ್ತು ಅಂಡ್ ಈಗ ಈ ಒಂದು ಅಪ್ಡೇಟ್ ಜೊತೆಗೆ ಬಂದು ಇರೋ ಖುಷಿನ ಡಬಲ್ ತ್ರಿಬಲ್ ಅಲ ಅಲಾ ಹತ್ತು ಪಟ್ಟು ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ವೀರ ಲಕ್ಷ್ಮಣನ ಸಾಹಸ ಗಾಥೆ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐವತ್ತೊಂಬತ್ತನೇ ಸಿನಿಮಾ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅದನ್ನ ಕ್ರಾಂತಿ ಸಿನಿಮಾದ ಪ್ರೊಡ್ಯೂಸರ್ ಶೈಲಜಾ ನಾಗ್ ಅಂಡ್ ಬಿ ಸುರೇಶ ಅವರು ತಮ್ಮ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ವಿಷಯ ಕೇಳಿ ಫ್ಯಾನ್ಸ್ ಅಲ್ದೇನೆ ಆಲ್ಮೋಸ್ಟ್ ನಾರ್ಮಲ್ ಆಡಿಯನ್ಸ್ ಕೂಡ ಖುಷಿ ಆಗಿರುತ್ತೆ ಯಾಕಂದ್ರೆ ಐತಿಹಾಸಿಕ ಸಿನಿಮಾಗಳಲ್ಲಿ ದರ್ಶನ್ ಅವ್ರನ್ನ ನೋಡೋದು ಅಂದ್ರೆ ಅದೊಂಥರ ಬೇರೆ ರೀತಿನೇ ಅನುಭವ ಅಂಡ್ ಅದಕ್ಕೆ ರೆಫರೆನ್ಸ್ ಆಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾಭಾರತದ ದುರ್ಯೋಧನ ಪಾತ್ರಗಳು ನಮ್ಮ ಮುಂದೇನೇ ಇದೆ ಇನ್ಫ್ಯಾಕ್ಟ್ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆದಾಗ ನಮ್ ಸ್ಕೂಲಿಂದ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ಸಿನಿಮಾ ನೋಡೋದಕ್ಕೆ ಅಂಡ್ ಹೇಳಿ ಕೇಳಿ ಅಂಥ ಪಾತ್ರ ದರ್ಶನ್ ಅವರ ಅದ್ಭುತವಾದ ನಟನೆ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಕೋರ್ಸ್ ಆ ಡೈಲಾಗ್ ಡೆಲಿವರಿ ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನ ನಿನಗ ಇಲ್ಲಿ ಕಟ್ಟೆದೆ ಮಾಡೋ ಅಧಿಕಾರ ಇರೋದು ನಮಗ ನಿನಗಲ್ಲ ಯಪ್ಪ ಆ ಡೈಲಾಗ್ ಆ ಸನ್ನಿವೇಶ ಈಗ್ಲೂ ಕಣ್ಣಿ ಕಟ್ಟದಾಗಿದೆ ಎನಿವೇಸ್ ಅಲ್ಲಿಂದ ಇಲ್ಲಿವರೆಗೆ ಹನ್ನೆರಡು ವರ್ಷಗಳಾಗೋಯ್ತು ಸ್ಟಿಲ್ ಕುರುಕ್ಷೇತ್ರನ ಬಿಟ್ಟು ಬೇರೆ ಯಾವುದೇ ಸಿನಿಮಾಗಳು ಬರ್ಲಿಲ್ಲ ಜೊತೆಗೆ ಅನೌನ್ಸ್ ಆಗಿ ಶೂಟಿಂಗ್ ಕೂಡ ಶುರು ಆಗಿದ್ದ ರಾಜವೀರ ಮದಕರಿ ನಾಯಕ ಕೊರೋನಾ ಕಾಂಟ್ರವರ್ಸಿ ಅದು ಇದು ಅಂತ ಅನ್ಕೊಂಡೆ ಕಂಪ್ಲೀಟ್ಲಿ ನಿಂತೋಯ್ತು ಅಂಡ್ ಈ ಕಡೆ ಸಿಂಧೂರ ಲಕ್ಷ್ಮಣ ಅನೌನ್ಸ್ ಆಗಿದೆ ಬಟ್ ಯಾಕೂರು ಶುರುನೇ ಮಾಡ್ತಿಲ್ವಲ್ಲ ಮೋಸ್ಟ್ಲಿ ಇದು ಹೋಯ್ತೇನೋ ಅಂತ ಅನ್ಕೊಂಡೆ ಎಲ್ರು ಸುಮ್ನಾಗಿದ್ರು ಬಟ್ ಫೈನಲಿ ಇವತ್ತು ಸಡನ್ ಸರ್ಪ್ರೈಸ್ ಅನ್ನೋ ತರ ಸಿನಿಮಾ ಲಾಂಚ್ ಆಗಿದೆ ಅಂಡ್ ಅದರಿಂದ ಎಷ್ಟೋ ಅಭಿಮಾನಿಗಳ ಆಸೆ ಕನಸು ಕೂಡ ಜೀವಂತವಾಗಿ ಉಳ್ಕೊಂಡಿದೆ ಇಲ್ಲ ಬಿಟ್ಟಿರೋ ಪೋಸ್ಟರ್ ಕೂಡ ಸಖತ್ ಡೀಟೇಲಿಂಗ್ ಆಗಿದೆ ಲೈಕ್ ಕೆಳಗಡೆ ಇರೋ ಶೂ ಆಕಾರದ ಬಂದೂಕು ಹಾಗೆ ಅದ್ರ ಮೇಲೆ ಕೊಡ್ಲಿ ಹಿಡ್ಕೊಂಡು ಬೆನ್ನಿಗೆ ಗನ್ ಹಾಕಿ ನಿಂತಿರೋ ಸಿಂಧೂರ ಲಕ್ಷ್ಮಣ ಅರ್ಥ ಬಂದು ಬ್ರಿಟಿಷ್ ಬೂಟ್ ಕಾಲಿನೇಟಿಗೆ ಉತ್ತರ ಕೊಡ್ತಾ ಬಂದೂಕಿನ ದಬ್ಬಾಳಿಕಿನ ಮೆಟ್ಟಿ ನಿಂತಿರೋ ವೀರ ಯೋಧನ ಕಥೆ ಇದಾಗಿದೆ ಅನ್ನೋದು ಚೆನ್ನಾಗಿ ಮಾಡಿದರೆ ಲಾಂಚ್ ಪೋಸ್ಟರ್ನ ಇನ್ನು ಇದು ಹಿಸ್ಟಾರಿಕಲ್ ಸಿನಿಮಾ ಆಗಿರೋದ್ರಿಂದ ಬಜೆಟ್ ಸಿಕ್ಕಾಪಟೆ ದೊಡ್ಡದಾಗೇ ಇರತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆ ಸಿನಿಮಾ ಬಂದು ಪ್ರೇಮ್ ಅವರ ಪ್ರಾಜೆಕ್ಟ್ ಆದ್ಮೇಲೆ ರಿಲೀಸ್ ಆಗ್ತಿರೋದ್ರಿಂದ ತರುಣ್ ಅವರ ಬಳಿ ಪ್ರೊಡಕ್ಷನ್ ಹಾಗೆ ರಿಸರ್ಚ್ ಮಾಡೋದಕ್ಕೆ ಒಳ್ಳೆ ಸಮಯ ಇದೆ ಕೇಳ್ಬರ್ತಿರೋ ಮಾಹಿತಿ ಪ್ರಕಾರ ಲಾಸ್ಟ್ ಮೂರು ವರ್ಷದಲ್ಲಿ ಸಿಂಧೂರ ಲಕ್ಷ್ಮಣನ ಬಗ್ಗೆ ಅಧ್ಯಯನ ಮಾಡಿನೇ ತರುಣ್ ಅವರು ಈ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರೋದಂತೆ ಸೊ ನೋಡೋಣ ಅದನ್ನೆಷ್ಟು ಗ್ರ್ಯಾಂಡ್ ಆಗಿ ತೆರೆ ಮೇಲೆ ತೋರಿಸ್ತಾರೆ ಅಂತ ಇನ್ನು ದರ್ಶನ್ ಅವರ ಜೊತೆ ತರುಣ್ ಅವರ ಮೂರನೇ ಸಿನಿಮಾ ಇದಾಗಿದೆ ಮೊದಲನೇದಕ್ಕೆ ಒಳ್ಳೆ ಅಟೆಂಪ್ಟ್ ಅನ್ನೋ ಮಾತುಗಳು ಬಂತು ಕಾಟೇರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಯ್ತು ಅಂಡ್ ಈಗ ಎಲ್ಲರ ನಿರೀಕ್ಷೆ ಇರೋದು ಸಿಂಧೂರ ಲಕ್ಷ್ಮಣನ ಮೇಲೇನೆ ಅಂದ್ಹಾಗೆ ಇದಕ್ಕೆ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ ಟೆಂಪರರಿ ಆಗಿ ಡಿ ಫಿಫ್ಟಿ ನೈನ್ ಸಿಂಧೂರ ಲಕ್ಷ್ಮಣನ ಸಾಹಸ ಗಾಥೆ ಅಂತಾನೆ ಮುಂದುವರಿತಾ ಇದ್ದಾರೆ ಹಾಗೆ ಸದ್ಯಕ್ಕೆ ಕಾಸ್ಟಿಂಗ್ ಬಗ್ಗೆನೂ ಇನ್ಫಾರ್ಮೇಶನ್ ಇಲ್ಲ ಬಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಇಂದ ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕಾಣಿಸ್ಕೊತಾ ಇದಾರೆ ವಿಚ್ ಇಸ್ ಅ ಗ್ರೇಟ್ ನ್ಯೂಸ್ ಬಿಕಾಸ್ ಅವರಷ್ಟು ಒಳ್ಳೆ ಸೌಂಡ್ ಡಿಸೈನಿಂಗ್ ಲೈವ್ ಇನ್ಸ್ಟ್ರೂಮೆಂಟೇಶನ್ ಅಂಡ್ ರೀ ರೆಕಾರ್ಡಿಂಗ್ ಮಾಡೋರು ಅದರಲ್ಲೂ ನಮ್ಮ ಇಂಡಸ್ಟ್ರಿಲಿ ತುಂಬಾನೇ ಕಡಿಮೆ ಜನ ಹಾಗಾಗಿನೇ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಅವ್ರು ಯಾವಾಗ್ಲೂ ಇರ್ತಾರೆ ಅಂಡ್ ಅದೇ ರೀತಿ ಇಲ್ಲೂ ಕೂಡ ಮ್ಯೂಸಿಷಿಯನ್ ಆಗಿ ಬಂದಿದ್ದಾರೆ ಸೊ ನಾನ್ ಕೇಳ್ಕೊಳ್ಳೋದಿಷ್ಟೇ ಡ್ರೀಮ್ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ ಅಂಡ್ ಆ ಪ್ರಾಜೆಕ್ಟ್ ಅಲ್ಲಿರೋ ಡ್ರೀಮ್ ಇನ್ನಷ್ಟು ದೊಡ್ಡದಾಗೋ ಮಟ್ಟಿಗೆ ಒಂದೊಳ್ಳೆ ಆಲ್ಬಮ್ ನ ಕೊಟ್ಬಿಡಿ ಫ್ಯಾನ್ಸ್ ಅಲ್ದೇನೆ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಖುಷಿ ದ ಬಾಯ್ದವೇ ಸಿನಿಮಾ ದೊಡ್ಡ ಸ್ಕೇಲ್ ನಲ್ಲಿ ನಿರ್ಮಾಣ ಆಗ್ತಿರೋದ್ರಿಂದ ಈ ಮ್ಯಾಗ್ನಮ್ ಓಪಸ್ ಪ್ಯಾನ್ ಇಂಡಿಯಾ ಆಗೋ ಎಲ್ಲಾ ಸಾಧ್ಯತೆನೂ ಇದೆ ಬಟ್ ಕಥೆನೂ ಅಷ್ಟೇ ರೂಟೆಡ್ ಆಗಿ ಬರ್ಬೇಕು ಅಂಡ್ ಮೇನ್ಲಿ ತರುಣ್ ಸುಧೀರ್ ಅವರು ಅಂತ ಯಾವ್ದೇ ಅವಕಾಶನ ಬಿಡದೆ ಯೂಟಿಲೈಸ್ ಮಾಡ್ಕೋಬೇಕು ಅಫ್ಕೋರ್ಸ್ ಅವರದನ್ನ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ ಕೊನೆದಾಗಿ ಎಲ್ಲಾ ಸರಿ ಆದ್ರೆ ಕ್ರಾಂತಿ ಪ್ರೊಡ್ಯೂಸರೇ ಬೇಕಿತ್ತ ಬೇರೆ ಯಾರು ಸಿಗ್ಲೇ ಇಲ್ವಾ ಪ್ರೊಡಕ್ಷನ್ ವ್ಯಾಲ್ಯೂಸ್ ಇರಲ್ಲ ಅದು ಇದು ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ ಬಟ್ ಅವರೆಲ್ಲ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಕ್ರಾಂತಿನ ಡೈರೆಕ್ಟ್ ಮಾಡಿದ್ದು ಹರಿಕೃಷ್ಣ ಅವರು ಅವ್ರ ವಿಷನ್ ಹೇಗಿತ್ತೋ ಹಾಗೆ ಸಿನಿಮಾ ಬಂದಿದೆ ಅಂಡ್ ಈಗಿರೋದು ತರುಣ್ ಸುಧೀರ್ ಅವ್ರು ಅಂಡ್ ಅವ್ರ ವಿಷನ್ ಹೇಗಿರತ್ತೆ ಅಂತ ನಾವು ಆಲ್ರೆಡಿ ನೋಡಿದಿವಿ ಸೊ ಚಿಂತೆ ಬಿಟ್ಬಿಡಿ ಆಲ್ಸೋ ಶೈಲಜಾ ನಾಗ್ ಅವರ ಟೀಮ್ ಮಾರ್ಕೆಟಿಂಗ್ ಹಾಗೆ ಡಿಸ್ಟ್ರಿಬ್ಯೂಷನ್ ಕೆಲಸಗಳನ್ನ ಚೆನ್ನಾಗಿ ನಿಭಾಯಿಸ್ತಾರೆ ಸೊ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ನನಗಂತೂ ಕಾಣ್ತಿಲ್ಲ ಎನಿವೇಸ್ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ನೀವು ತಗೊಂಡಿರೋ ನಿರ್ಧಾರದ ಮೇಲೆ ನಂಬಿಕೆ ಇರಲಿ ಮಾಡ್ತಿರೋ ಪ್ರಾಜೆಕ್ಟ್ ಒಳ್ಳೆ ಯಶಸ್ಸನ್ನ ತಂದುಕೊಡ್ಲಿ ಅಂಡ್ ಮುಖ್ಯವಾಗಿ ದರ್ಶನ್ ಅವರ ಐತಿಹಾಸಿಕ ವೈಭೋಗ ಮತ್ತೆ ಮರುಕಳಿಸ್ಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಇನ್ನ ಇದ್ರ ಬಗ್ಗೆ ನಿಮ್ದೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ತಪ್ಪದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಹಾಗೆ ಇನ್ಸ್ಟೆಂಟ್ ಅಪ್ಡೇಟ್ಸ್ ಮತ್ತೆ ಬೇರೆ ಎಲ್ಲಾ ರೀತಿಯ ಮಾಹಿತಿಗಳಿಗಾಗಿ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೈನಿಂಗ್ ಆಫ್ ಲಿಖಿತ್